ನನ್ನ ಮತಕ್ಷೇತ್ರದಲ್ಲಿ ಒಟ್ಟು 8 ಜಲಾಶಯಗಳಿದ್ದು ಅದರಲ್ಲಿ ರಾಮನಗುಡ್ಡ ಜಲಾಶಯ ಇನ್ನೂ ಕೂಡ ಭರ್ತಿಯಾಗಿಲ್ಲ ಇದನ್ನ ಹೊರತುಪಡಿಸಿ ಉಳಿದ 7 ಜಲಾಶಯಗಳು ಸಹ ಭರ್ತಿಯಾಗಿರುವುದು ನನಗೆ ಸಂತಸದ ವಿಷಯ ಮತ್ತು ಈ ಭಾಗದ ಜನರಿಗೆ ಉಪಯೋಗಿಸುವ ಸದುಪಯೋಗ ಬಂದಿರುವ ಶುಭ ಕಡಿಕೆ ಅಂತ ಶಾಸಕ ಆರ್ ನರೇಂದ್ರ ತಿಳಿಸಿದರು ಜಲಾಶಯ ತುಂಬೇ ಬಹಳ ದಿವಸ ಆಯಿತು ಆದರೆ ನನಗೆ ಸ್ವಲ್ಪ ಲೇಟ್ ಆಯಿತು ಬಂದು ಇಲ್ಲಿ ಬಾಗ್ನ ಬಿಡ್ತಕ್ಕಂತದ್ದು ಇವತ್ತು ಬಹಳ ಸಂತೋಷಕ್ಕೆ ಎಲ್ಲ ನಮ್ಮ ರೈತ ಮುಖಂಡರು ನಾವು ಎಲ್ಲರೂ ಕೂಡ ಬಂದು ಬಾಗ್ನ ಹರಿಸಿದ್ದೀವಿ ಒಂದು ಸಂತೋಷದ ಸುದ್ದಿ ಅಂದ್ರೆ ಕಳೆದ 17 18 ವರ್ಷದಿಂದ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ತುಂಬಿದಂತದ್ದು ಇದೆ ಫಸ್ಟ್ ಟೈಮ್ ಜೊತೆಗೆ ಕಳೆದ ವರ್ಷನೂ ಕೂಡ ನಾವು ತುಂಬಿತ್ತು ಈ ವರ್ಷನೂ ಕೂಡ ತುಂಬಿದೆ 2 ವರ್ಷ ಕಂಟಿನ್ಯೂಸ್ ಆಗಿ ರಾಮನ ಗುಡ್ಡ ಒಂದು ಬಿಟ್ರೆ ನಮ್ಮ ಕ್ಷೇತ್ರದ 8 ಡ್ಯಾಮ್ ಗಳು ಕೂಡ ಇವತ್ತು ಭರ್ತಿಯಾಗಿದವೆ ಮತ್ತೆ ಎಲ್ಲಾ ರೈತರು ಕೂಡ ಬಹಳ ಹರ್ಷ ಆಗಿದೆ ಯಾಕಂದ್ರೆ ಹೋಸರನು ಬೇಸಿಗೆ ಬೆಳೆನೂ ಚೆನ್ನಾಗಿ ಬೆಳೆದ್ರು ಮುಂಗಾರು ಬೆಳೆನೂ ಬೆಳೆದ್ರು ಈ ವರ್ಷನೂ ಕೂಡ ಮುಂಗಾರು ಮತ್ತೆ ಹಿಂಗಾರು ಎರಡಕ್ಕೂ ಕೂಡ ಆಗ್ತದೆ ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ ಮೇಂಟೆನೆನ್ಸ್ ಗ್ರಾಂಟ್ಗಳು ಬರ್ತಾ ಇಲ್ಲ ಈಗ ಸಮಸ್ಯೆ ಈಗ ನಮ್ಮ ಇದು ಅಚ್ಚಕಟ್ ಬಂದು 17 ವರ್ಷ ಸಾವಿರ ಎಕರೆ ಅಂದ್ರೆ 17 ವರ್ಷ ಎಕರೆ ಇದು ಹನರು ಕ್ಷೇತ್ರದ ಅಜ್ಜಿಪುರದ ಉಡುತೊರೆ ಜಲಾಶಯವು ಉತ್ತಮ ಮಳೆಯಾಗಿ ತುಂಬಿದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ನಂತರ ಮಾತನಾಡಿದ ಅವರು ಈ ಜಲಾಶಯವು ಸತತ 2-3 ವರ್ಷಗಳಿಂದ ಭರ್ತಿಯಾಗ್ತಾ ಬಂದಿದೆ ಕಳೆದ 18 ವರ್ಷಗಳಿಂದ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಈ ಭಾಗದ ಜಲಾಶಯಗಳು ತುಂಬಿದ ಇತಿಹಾಸವೇ ಇಲ್ಲ ಜಲಾಶಯಗಳ ನಿರ್ವಹಣೆಗೆ ಸಂಬಂಧಪಟ್ಟ ನೀರಾವರಿ ಇಲಾಖೆಯವರಿಗೆ ನಾನು ಮನವಿಯನ್ನ ಮಾಡಿದ್ದು ಸಮರ್ಪಕ ಅನುದಾನವನ್ನ ನೀಡದೆ ಇರೋದ್ರಿಂದ ಜಲಾಶಯಗಳು ಮತ್ತು ಕಾಲುವೆಗಳನ್ನು ದುರಸ್ತಿಗೊಳಿಸಲು ಸಾಧ್ಯವಾಗಿಲ್ಲ ಹಾಗೆ ಗೊಂಡಾಲ್ ಜಲಾಶಯ ಹಾಗೂ ಉಡುತೊರೆ ಜಲಾಶಯ ಅಭಿವೃದ್ಧಿಗೆ ಅಂದಾಜು ವೆಚ್ಚ ತಲಾ 15 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಅವಶ್ಯಕತೆ ಇದೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಆದರೂ ಇದುವರೆಗೂ 1 ರೂಪಾಯಿಯೂ ಬಿಡುಗಡೆಯಾಗಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಆದರೂ ಇದುವರೆಗೂ 1 ರೂಪಾಯಿಯೂ ಬಿಡುಗಡೆಯಾಗಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದರು ಅದರಿಂದ 3 ವರ್ಷ ಮಳೆ ಬರಲಿಲ್ಲ ಅಯ್ಯೋ ಸುಮ್ಮನೆ ನಮ್ಮ ಜಮೀನ ಮೇಲೆ ಕಾಲುವೆ ಹೋಗಿದೆ ಇದು ವೇಸ್ಟ್ ಕಾಲುವೆ ಇದು ಯಾತಕ್ಕೆ ಇದು ನೀರೇ ಬರ್ತದ ಮೇಲೆ ಡ್ಯಾಮ್ ಅಲ್ಲಿ ಅಂತೇಳಿ ಇದು ಇಲ್ಲೂ ಹಂಗೆ ಆಗಿದೆ ನಮ್ಮ ಗುಂಡಾಲ್ ಜಲಾಶಯದಲ್ಲೂ ಕೂಡ ಹಾಗೆ ಆಗಿದೆ ಸೊ ಅದು ಹೆಚ್ಚು ಕಮ್ಮಿ 16-17 ಸಾವಿರ ಎಕರೆಗೆ ಅದು ಆಗಬೇಕು ಇದು 16-17 ಸಾವಿರ ಎಕರೆಗೆ ನೀರಾಗಬೇಕು ಆದರೆ ಇವೆರಡೂ ಕೂಡ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ ಇದು ತೊಂದರೆ ಆಗಿದೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಬರೆದಿದ್ದೀನಿ ಲೆಟ್ಗಳು ಬರೆದಿದ್ದೀನಿ ಕನಿಷ್ಠ ಅಂದರೆ ಈ ಒಂದು ಡ್ಯಾಮ್ಗೂ ಕೂಡ ಒಂದು 15 ಕೋಟಿ ಬೇಕು ಅಲ್ಲೂ ಕೂಡ ವಿಚಾರಿಸಿದಾಗ ಅಲ್ಲಿಗೂ ಕೂಡ ಒಂದು 15 ಕೋಟಿ ಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅಷ್ಟೆಲ್ಲ ದುಡ್ಡು ಬಂದರೆ ಇದು ಎಲ್ಲ ರೈತರಿಗೂ ಕೂಡ ಈ ಜಲಾಶಯದಿಂದ ಪ್ರಯೋಜನ ಆಗ್ತದೆ ಆಗಬೇಕು ಮುಂದಿನ ದಿನಗಳಲ್ಲಿ